ಅದು ಕರ್ನಾಟಕದ ಕಾಶ್ಮೀರ ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಪ್ರವಾಸಿಗರನ್ನು ಬೀಸಿ ಕರೆಯುವಂತಹ ಜಾಗ ಅದೇ ಜಾಗ ಮಳೆಗಾಲ ಬಂದರೆ ಸಾಕು ಅಕ್ಷರಶಃ ನರಕವಾಗುತ್ತೆ ಅಷ್ಟಕ್ಕೂ ಆ ಜಾಗ ಯಾವುದು ಮಳೆಗಾಲದಲ್ಲಿ ಅಲ್ಲಿಯ ಜನ ಅನುಭವಿಸುವಂತಹ ಸಮಸ್ಯೆ ಎಂತಹದ್ದು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಕೊಡಗಿನಲ್ಲಿ ಬೀಡುಬಿಟ್ಟ ಎನ್ ಡಿ ಆರ್ ಎಫ್ ಟೀಮ್ ಸೂಕ್ಷ್ಮ ಪ್ರದೇಶಗಳಿಗೆ ಭೇಟಿ ಹೈ ಅಲರ್ಟ್ ಕೊಡಗು ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಒಂದಿಲ್ಲೊಂದು ಅಪಾಯಗಳು ಸಂಭವಿಸ್ತಾ ಇದೆ ಒಂದು ಕಾಲದಲ್ಲಿ ಎಂಥ ಮಳೆಯಾದರೂ ಜಿಲ್ಲೆಯ ಜನತೆ ಜಪ್ಪ ಯಾಂದ್ರೂ ಜಗ್ತಿರಲಿಲ್ಲ ಆದರೆ ಇದೀಗ ಒಂದು ಸಣ್ಣ ಮಳೆ ಬಂದರೂ ಸಾಕು ಜೀವವನ್ನ ಕೈಯಲ್ಲಿಟ್ಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಕಾರಣ ಅದಕ್ಕೆ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ನಲ್ಲಿ ಸಂಭವಿಸಿದ ಮೊದಲ ಭೂಕುಸಿತ ಅದಾದ ನಂತರ ಸತತ ಮೂರು ವರ್ಷಗಳಿಂದ ಪ್ರಕೃತಿ ವಿಕೋಪ ಜಲಪ್ರಳಯದಿಂದ ಜಿಲ್ಲೆಯ ಜನ ಹೈರಾಣಾಗಿ ಹೋಗಿದ್ರು ಹೀಗಾಗಿ ಸಣ್ಣ ಮಳೆಗೂ ಕೂಡ ಭಯಪಡುವ ಪರಿಸ್ಥಿತಿ ಎದುರಾಗಿದೆ ಮಳೆ ಪ್ರವೇಶದ ಹಿನ್ನೆಲೆಯಲ್ಲಿ ಕೊಡಗಿಗೆ ಬಂದಿದೆ ನಗರದಲ್ಲಿ ತರಬೇತಿ ಕೇಂದ್ರದಲ್ಲಿ ವಾಸ್ತವ್ಯವನ್ನ ಹೂಡಿದ್ದು ನಾಳೆಯಿಂದ ಜಿಲ್ಲಾಡಳಿತ ಗುರುತು ಮಾಡಿರುವ ಸೂಕ್ಷ್ಮ ಪ್ರದೇಶಗಳಿಗೆ ಇಪ್ಪತ್ತೈದು ಮಂದಿ ಪರಿಣಿತರ ತಂಡ ಭೇಟಿ ಕೊಡುತ್ತೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಾರ್ಯನಿರ್ವಹಿಸುತ್ತಾರೆ ಯಾವುದೇ ಫ್ಲಡ್ ಆಗಲಿ ಯಾವುದೇ ಭೂಸ್ಕಲನ್ ಆಗಲಿ ಬಿಲ್ಡಿಂಗ್ ಕೊಲಾಪ್ಸ್ ಆಗಲಿ ಮತ್ತೆ ಯಾವುದೇ ಕೆಮಿಕಲ್ ಡಿಸಾಸ್ಟರ್ ಆಗಲಿ ಯಾವುದೇ ಕೆಮಿಕಲ್ ಇದು ಯಾವುದೇ ಡಿಸಾಸ್ಟರ್ ಬಂದು ನಾವು ಹೆದರ್ಸೋಕ್ಕೆ ಎಲ್ಲ ಟೀಮ್ ನಮ್ಮ ರೆಡಿ ಇದೆ ಇದರಲ್ಲೆಲ್ಲ ಸ್ಪೆಷಲಿಸ್ಟು ಸ್ಪೆಷಲಿಸ್ಟ್ ಇದ್ದಾರೆ ಅದೇ ಮುಂಚೆ ಏನೇ ಡಿಸಾಸ್ಟರ್ ಬಂದು ನಾವು ಎದುರಿಸಕ್ಕೆ ರೆಡಿ ಇದೆ ಅಂತ ನಾ ಹೇಳಿ ಉಪಕರಣ ಅಂತ ಹೇಳಿದ್ರೆ ನಮಗೆ ಸ್ಲೈಡಿಂಗ್ ಬಂದರೆ ಬೋಟ್ ಇದಾವೆ ನಮ್ಮ ಹತ್ತೆ ನಾಲ್ಕು ಬೋಟ್ ಇದ್ದಾವೆ ಕೆಮಿಕಲ್ ಡಿಸಾಸ್ಟರ್ ಎಲ್ಲ ಕೆಮಿಕಲ್ ಇಕ್ವಿಪ್ಮೆಂಟ್ ಇದ್ದಾವೆ ಮತ್ತು ಸ್ಲೈಡಿಂಗ್ ಆದರೆ ರೋಪ್ ರೆಸ್ಕು ಮಾಡಿ ರೋಪ್ ರೆಸ್ಕು ಮಾಡಿ ನಾವು ವಿಕ್ಟೀಮನ್ನು ಹೊರಗಡೆ ತೊಂಬರ್ತೀವಿ ಕಟಿಂಗ್ ಮತ್ತು ನಮ್ಮ ಕಟ್ಟಿಂಗ್ ಇದು ಇಕ್ವಿಪ್ಮೆಂಟ್ ಎಲ್ಲ ಇದ್ದಾವೆ ಮತ್ತು ಯಾವುದೇ ಇತ್ತಾದ್ರೆ ಎಲ್ಲ ಥರ ನಮ್ಮಂತಲೇಲೆ ಇಕ್ವಿಪ್ಮೆಂಟ್ ಇದಾವೆ ಅದರಲ್ಲಿ ಸ್ಪೆಷಲಿಸ್ಟ್ ಒಬ್ಬೊಬ್ರು ಇದ್ದಾರೆ ರೀತಿ ನಾವು ಇನ್ನು ಕೇರಳದಲ್ಲಿ ಈಗಾಗಲೇ ಮಾನ್ಸೂನ್ ಮಾರುತಗಳು ಎಂಟ್ರಿ ಕೊಟ್ಟಿದ್ದು ಇವತ್ತು ಅಥವಾ ನಾಳೆ ರಾಜ್ಯಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರ್ ಗೌಡ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ರು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಸೂಚಿಸಿದ್ರು ಎಲ್ಲೆಲ್ಲಿ ಡಿಸ್ಟ್ರೆಸ್ ಇತ್ತು ಸಮಸ್ಯೆ ಬಂದಂಥ ಪರಿಸ್ಥಿತಿಲಿ ನಾವು ರಿಸ್ಪಾನ್ಸ್ ಹೆಂಗೆ ಜಾಸ್ತಿ ಮಾಡಿಕೊಡ್ಬೇಕು ಆ ಟೈಮಲ್ಲಿ ಎಲ್ಲರೂ ಪ್ರಿಪೇರ್ಡ್ನೆಸ್ ಈ ಗಂಜಿ ಕೇಂದ್ರಗಳು ಹತ್ತೊಂಬತ್ತು ಗಂಜಿ ಗಂಜಿ ಕೇಂದ್ರ ಮಾಡೋರೆ ಅದರಲ್ಲಿ ಎಲ್ಲರ ಫೆಸಿಲಿಟೀಸ್ ಕೊಟ್ಟಿದ್ದೀವೋ ಏನೇನು ಫೆಸಿಲಿಟೀಸ್ ಬೇಕು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಇರಿಗೇಷನ್ ಇರ್ಬೋದು ಹಾಗೆ ಜಿಲ್ಲಾ ಪಂಚಾಯತ್ ಇರ್ಬೋದು ಟೆಸ್ಕಾಮ್ ಇರ್ಬೋದು ಎಲ್ಲರೂ ಒಂದೊಂದೊಂದು ರೀತಿಯಲ್ಲಿ ನಾವೊಂದು ಸಣ್ಣ ಸಣ್ಣದಾಗೆ ಒಂದು ಮಾಹಿತಿ ಕಲೆಕ್ಷನ್ ಮಾಡಿಕೊಂಡು ಸಾರ್ವಜನಿಕಕ್ಕೆ ನಾವು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ಇಸ್ವಿ ನಂತರ ಏನೇನು ಘಟನೆಗಳು ನಡೀತು ಅದಾಗ್ದಂಗೆ ನಾವು ಪ್ರಿಪೇರ್ ಆಗ್ದಂಗೆ ನಾವು ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಂತ ನಾವು ಮಾಡಿದ್ವಿ ಒಟ್ನಲ್ಲಿ ಮಳೆಗಾಲವನ್ನ ಎದುರಿಸೋಕೆ ಕೊಡಗು ಜಿಲ್ಲಾಡಳಿತ ಸರ್ವ ಸನ್ನದ್ಧವಾಗಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ